ಹೊಸದಲ್ಲ, ನಿಮಗೆಲ್ಲ ಗೊತ್ತಿರಲ್ಲ, ಆದರೆ ಒಂದು ಇಂಟ್ರೆಸ್ಟಿಂಗ್ ಸಂಗತಿ ಹೇಳ್ತೀನಿ ನಾನಿವತ್ತು. ನಿಮ್ಮ ಬಿಜಾಪುರ ರಸ್ತೆಯಲ್ಲಿ ನಾನು ಬೈಕಲ್ಲಿ ಆರಾಮಾಗಿ ಓಡಾಡಿದ್ದೀನಿ, ನಂಬ್ತೀರಾ? ಬಟ್ ನಿಜವಾಗ್ಲೂ ಓಡಾಡಿದ್ದೀನಿ. ಐ ಥಿಂಕ್ ಒಂದು 3-4 ವರ್ಷದ ಹಿಂದೆ ರಾಧಿಕಾ ಒಂದು ಸಿನಿಮಾ ಶೂಟಿಂಗ್ ಇಲ್ಲಿ ನಡೀತಾ ಇತ್ತು. ಸೊ ಆ ಶೂಟಿಂಗ್ ಟೈಮಲ್ಲಿ ಬೆಂಗಳೂರಲ್ಲಿ ಇದ್ದಾಗ ನಾನು ಅವಳನ್ನ ಮೀಟ್ ಮಾಡೋಕ್ಕಾಗಿಲ್ಲ, ಬರೋ ಸ್ವಲ್ಪ ಲೇಟ್ ಆಗೋಯ್ತು. ಅಷ್ಟರಲ್ಲಿ ಅವ್ರು ಶೂಟಿಂಗ್ ನೋಡಬೇಕಾಗಿತ್ತು, ಬಿಜಾಪುರಕ್ಕೆ ಬಂದ್ಬಿಟ್ಟಿದ್ಲು. ಸೊ ನಾನು ಲೇಟ್ ಆಗಿಲ್ಲ ಮೀಟ್ ಮಾಡಬೇಕು ಅಂತ ರಾತ್ರಿ ಬಿಜಾಪುರಕ್ಕೆ ಬಂದ್ಬಿಟ್ಟೆ ಕಾರಲ್ಲಿ. ಬಟ್ ಯಾರಿಗೂ ವಿಷಯ ಗೊತ್ತಿಲ್ಲ, ನಾನು ಇಲ್ಲಿ ಹೇಳಂಗಿಲ್ಲ. ಇವಾಗ ಆದ್ರೆ ಮದುವೆ ಆಗಿದೆ, ನೀವು ಓಪನ್ ಆಗಿ ಹೇಳ್ಬೋದು. ಅವಾಗ ಹೇಳಕ್ಕೆ ಅವಾಗ ನಾನು ಇಲ್ಲಿ ಬಂದು ನಮ್ಮ ಹುಡುಗರಿದ್ರು ಮನೋಜ್ ಅಂತ ಒಬ್ಬರು, ಅವನು ಹೇಳಿ ಹೆಂಗಪ್ಪ ಇವಾಗ ಹೋಗೋದು ಶೂಟಿಂಗ್ ಅಲ್ಲಿ, ಬಿಜಾಪುರಲ್ಲಿ ಶೂಟಿಂಗ್ ನಡೀತಾ ಇದೆ, ನಾನು ಹೋಗ್ಬೇಕು, ಎಲ್ಲ ಗುರುತಿರಿದ್ರೆ ಕಷ್ಟ ಆಗುತ್ತಲ್ಲ ಅಂತ ಯೋಚನೆ ಮಾಡಿ ಆ ಹುಡುಗ ಕೈಯಲ್ಲಿ ಒಂದು ಬೈಕ್ ತರಿಸ್ಕೊಂಡೆ, ಒಂದು ಹೆಲ್ಮೆಟ್ ತಗೊಂಡೆ, ಒಂದು ಬೈಕ್ ಹೆಲ್ಮೆಟ್ ಹಾಕೊಂಡು ಈ ಮೂರೆಲ್ಲ ಆರಾಮಾಗಿ ಸುತ್ತಿದ್ದೀನಿ. ಗೋಲ್ಗುಂಬಸ್ ಒಳಗಡೆ ಓಡಾಡಿದ್ದೀನಿ. ನಿಮ್ಮನ್ನೆಲ್ಲ ನೋಡಿದ್ದೀನಿ, ನೀವು ಯಾರು ಗೊತ್ತಿರ್ತೀರ ನೋಡಿ. ಬಟ್ ಒಂದು ವಿಶೇಷವಾದ ಪ್ರೀತಿ ಇದೆ ನನಗೆ, ಯಾಕಂದ್ರೆ ಅವತ್ತಿನ ದಿನ ನಾನು ಬಂದು ಒಂದು ಇಡೀ ದಿನ ಇದ್ದೆ. ಸಾಯಂಕಾಲ ಅಲ್ಲಿ ಒಂದು ಶಿವನ್ ಗುಡಿ ಇದೆಯಲ್ಲ, ಆ ಗುಡಿಗೆ ಹೋಗಿ ದೊಡ್ಡ ಶಿವನ್ ಸ್ಟ್ಯಾಚ್ಯೂ ಇದೆಯಲ್ಲ, ಅದನ್ನ ಹೋಗಿ ನಾವಿಬ್ರು ಪೂಜೆ ಮಾಡಿಸಿ ಬಂದ್ವಿ. ಆಮೇಲೆ ಅವಳು ಸರ್ಪ್ರೈಸ್ ಕೊಟ್ಟಿದ್ದೆ. ಸೊ ಬಿಜಾಪುರ ಯಾವತ್ತಿದ್ರು ನನ್ನ ಪರ್ಸನಲ್ ಲೈಫಲ್ಲಿ ಒಂದು ಸ್ಪೆಷಲ್ ಸ್ಥಾನ ಇದೆ. ಅದಲ್ಲದೆ ಬಿಜಾಪುರ ಬಗ್ಗೆ ಬಹಳ ಹೆಮ್ಮೆಯಿಂದ ನಾವು ಹೇಳ್ಕೊಬೇಕಿದ್ದು, ನಮ್ಮ ಕರ್ನಾಟಕದ ಐತಿಹಾಸಿಕ ನಗರ, ನಮ್ಮ ಕರ್ನಾಟಕದ ಆಸ್ತಿ ಅಂತ. ನಿಮಗೆಲ್ಲ ಗೊತ್ತಿರಲಿ, ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ.